ಈಗಾಗಲೇ ಸಚಿವರಾಗಿರುವಂತ ಸಹೋದರ ಸಿಸಿ ಪಾಟೀಲ್ ಹೇಳಿರುವಂತ ಎಲ್ಲ ವಿಷಯಕ್ಕೆ ನಾನು ನನ್ನ ಅನುಮೋದನೆಯನ್ನು ಕೊಡುವ ಮುಖಾಂತರ ಇನ್ನು ಉಳಿದಿರುವಂತ ವಿಷಯದಲ್ಲಿ ನಮ್ಮ ವಿಜಯಪುರದ ಶಾಸಕರಾಗಿರುವಂತ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕಳೆದ 20 25 ವರ್ಷಗಳಿಂದ ಒಂದಿಲ್ಲ ಒಬ್ಬರ ಮೇಲೆ ಹಿರಿಯರ ಮೇಲೆ ಒಂದು ವಾಗ್ದಾಳಿಯನ್ನು ಮಾಡ್ತಾ ಬಂದಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಹಿಂದೆ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಸರ್ ಮತ್ತು ಪ್ರಹ್ಲಾದ್ ಜೋಶಿ ಅವರ ಮೇಲೆ 2 ವರ್ಷಗಳ ಕಾಲ ಸತತವಾಗಿ, ನಂತರ ಯಡಿಯೂರಪ್ಪನವರು ಶೋಭಾ ಅವರ ಮೇಲೆ, ಸೋಮಣ್ಣ ಅವರ ಮೇಲೆ, ನಮ್ಮ ಮೇಲೆ ಈ ರೀತಿ ನಾವೆಲ್ಲ ಪಟ್ಟಿಯನ್ನು ಮಾಡ್ಕೋತ ಹೋದರೆ ಈ ಬೇರೆ ಪಕ್ಷದಲ್ಲಿರುವಂಥವ್ರಿಗಿಂತಲೂ ಹೆಚ್ಚಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಶಾಸಕರ ಸಚಿವರ ಮೇಲೇ ಆಪಾದನೆಯನ್ನು ಮತ್ತು ವಾಗ್ದಾಳಿಯನ್ನು ಮಾಡಿರುವಂಥದ್ದನ್ನು ನಾವು ರೂಪಗಳ ಮುಖಾಂತರ ನಾವು ಹೇಳ್ಬೋದು. ಇದರಿಂದ ನನಗನ್ನಿಸ್ತಾ ಇದೆ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಕಾಂಗ್ರೆಸ್ಸಿನ ಬಿ ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಇವತ್ತು ಅವ್ರು ನಿನ್ನೆ ಆ ಸಮಾರಂಭದಲ್ಲಿ ಭಾಳ ವ್ಯಂಗ್ಯವಾಗಿ ಎಲ್ಲ ಹಿರಿಯರ ಬಗ್ಗೆ ಮಾತಾಡುವಂಥದ್ದು ಮತ್ತು ಸಚಿವರು ನೀವು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದನ್ನು ಅವ್ರು ಕೇಳಿದರು. ಶಾಸಕರನ್ನಾಗಿ ಮಾಡಿರುವಂಥದ್ದು ನಮ್ಮ ಕ್ಷೇತ್ರದ ಜನತೆ, ಅವರ ಆಶೀರ್ವಾದದಿಂದ ನಾವು ಶಾಸಕರಾಗಿದ್ದೀವಿ. ನಮ್ಮ ಪಕ್ಷದ ರಾಜ್ಯ ಮತ್ತು ಕೇಂದ್ರದ ವರಿಷ್ಠರ ಆಶೀರ್ವಾದದಿಂದ ನಾವು ಇವತ್ತು ಸಚಿವರಾಗಿದ್ದೀವಿ. ನಮ್ಮ ಶಾಸಕರ ರಾಜೀನಾಮೆಯನ್ನು ಕೇಳುವಂಥ ಹಕ್ಕು ನಮ್ಮ ಮತದಾರರಿಗಿದೆ. ನಮ್ಮ ಸಚಿವ ಸ್ಥಾನದ ರಾಜೀನಾಮೆಯನ್ನು ಕೇಳುವಂಥದ್ದು ಮುಖ್ಯಮಂತ್ರಿಗಳಿಗಿದೆ. ಇದಕ್ಕೆ ಇವರು ಯಾರು ಇದನ್ನು ಕೇಳುವಂಥವ್ರು? ನಾನು ಹೇಳ್ತೇನೆ, ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಹಗುರವಾಗಿ ಮಾತಾಡುವಂಥ ನೀವು 6 ದಶಕಗಳ ಕಾಲ ಸತತವಾಗಿ ಯಡಿಯೂರಪ್ಪನವರು ರಾಜ್ಯವನ್ನು ಸುತ್ತಿ ಕೇವಲ 0 ಅಕೌಂಟ್ನಿಂದ ಪ್ರಾರಂಭವಾಗಿರುವಂಥ ಈ ಭಾರತೀಯ ಜನತಾ ಪಾರ್ಟಿಯನ್ನು ಇವತ್ತು 120 ಸ್ಥಾನಕ್ಕೆ ತಂದು ಕೊಟ್ಟಿರುವಂಥವರು ಮತ್ತು ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ಈ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ತಂದಿರುವಂಥವರು ಮೊದಲಿಗರು. ಅವರ ಪಾತ್ರ ಭಾಳ ದೊಡ್ಡದಿದೆ. ಅಂಥವರ ಆಶೀರ್ವಾದದಲ್ಲಿ ನೀನು ಕೇಂದ್ರದಲ್ಲಿ ಸಚಿವನಾಗಿರುವಂಥದ್ದನ್ನು ಮರಿಬಾರ್ದು. ಅದು ಅಲ್ಲದೆ ಇವತ್ತೇನಾದರೂ ನೀನು ಬಿಜಾಪುರದಿಂದ ಶಾಸಕನಾಗಿದ್ದರೆ ಅದಕ್ಕೆ ಮೂಲ ಆಶೀರ್ವಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಯಡಿಯೂರಪ್ಪನವರು ಮತ್ತು ನಮ್ಮ ಸಂಘ ಪರಿವಾರದ ಹಿರಿಯರು, ನಮ್ಮ ಪಕ್ಷದ ಕಾರ್ಯಕರ್ತರ ಆಶೀರ್ವಾದದಿಂದ ನೀನು ಎಮ್ ಎಲ್ ಎ ಆಗಿದೆಯಾ, ಮೊದಲು ನೀನು ರಾಜೀನಾಮೆ ಕೊಡು. ನಮ್ಮ ಪಕ್ಷದ ಸಂಘ ಪರಿವಾರದ ಹಿರಿಯರ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ನೀನು ಏನಾದರೂ ಮಾತಾಡುವಂಥದ್ದು ನಿನಗೆ ನೈತಿಕತೆ ಇದ್ದರೆ ಮೊದಲು ನೀನು ರಾಜೀನಾಮೆ ಕೊಟ್ಟು ಇನ್ನೊಂದ್ಸಲ ಆರಿಸಿ ಬಾ, ಆಮೇಲೆ ನೀನು ಮಾತಾಡುವಂಥ ಹಕ್ಕಿರ್ತದೆ. ನೀನು ಪಕ್ಷೇತರವಾಗಿ ಆರಿಸಿ ಬರುವಾಗ ಇಡೀ ಜಿಲ್ಲೆಯ 2 ಜಿಲ್ಲೆ ಎಷ್ಟು ಮಂದಿ ಕಾಲು ಬಿದ್ದಿಲ್ಲ ಅನ್ನುವಂಥದ್ದು ನೀನು ನೆನಪಾಡ್ಕೊ, ಎಷ್ಟೆಷ್ಟು ಮಂದಿ ಕಾಲು ಬಿದ್ದಿಲ್ಲ ಅನ್ನುವಂಥದ್ದನ್ನು. ಮತ್ತು ವೇದಿಕೆ ಮೇಲೆ ಬಂದಾಗ ನಾ ಯಾರಿಗೆ ಕಾಲು ಮುಗಿದಿಲ್ಲ ಅನ್ನುವಂಥದ್ದನ್ನು ಮಾತಾಡ್ತೀಯ. ಹಾಂ, ನಿನ್ನ ಆತ್ಮಸಾಕ್ಷಿ ಗೊತ್ತಿದ್ರೆ ಅಷ್ಟೇ ಸಾಕು. ಅದು ಸಲ ನಾನು ತಮ್ಮ ಮುಖಾಂತರ ಹೇಳ್ತೇನೆ, ನೀ ಮತ್ತೊಬ್ಬರಿಗೆ ರಾಜೀನಾಮೆ ಕೇಳೋದಕ್ಕಿಂತ ಮೊದಲು ನಿನ್ನ ಹತ್ರ ಶಕ್ತಿ ಇತ್ತಂದ್ರೆ ನಿನ್ನ ಭಾಳ ಮಂದಿ ಕೂಗು ಹೊಡಿತಾರಲ್ಲ, ನಿನಗೆ ವೇದಿಕೆ ಮೇಲೆ ಇದ್ದಂಥ ಭಾಳ ಮಂದಿ ಚಪ್ಪಾಳೆ ಹಾಕ್ತಾರಲ್ಲ, ಯಡಿಯೂರಪ್ಪನವ್ರ ಹೆಸರಿಲ್ಲಾರ್ದು ನೀನು ಆಸೆ ಬರ್ತೀಯಲ್ಲ, ಪಕ್ಷದ ಆಶೀರ್ವಾದ ಇರಲಾರ್ದು ಆಸೆ ಬರ್ತೀಯಲ್ಲ, ರಾಜೀನಾಮೆ ಕೊಡು. ರಾಜೀನಾಮೆ ಕೊಟ್ಟು ಆರಿಸಿ ಬಂದು ನೀನು ಮಾತಾಡು, ಆಮೇಲೆ ನಿನ್ಗೆ ಗೊತ್ತಾಗುತ್ತೆ. ಇದು ಒಂದು. 2ನೇದಾಗಿ ಅವ್ರು ಮಾಡಿರುವಂಥ ತಪ್ಪುಗಳನ್ನು ನಾನು ಪಟ್ಟಿ ಮಾಡಿ ಗೊತ್ತೋದ್ರೆ ಭಾಳಷ್ಟಿದೆ. ಇವತ್ತು ನಮಗಾಗಬೇಕಾಗಿರುವಂಥದ್ದು 6.25 ಕೋಟಿ ಜನರ ಈ ರಾಜ್ಯದಲ್ಲಿ 80 ಲಕ್ಷಕ್ಕಿಂತಲೂ ಹೆಚ್ಚು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಇದ್ದಾರೆ. ಅದರ ಜೊತೆಗೇನೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಗೋವಾದಲ್ಲಿಯೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ಅವರಿದ್ದಾರೆ, ಅಲ್ಲಿ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ. ಇವೆಲ್ಲವುಗಳನ್ನು ಹಿತದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಹಿಂದೆ 2008ರಿಂದ 2013 ಸಚಿವನಾಗಿದ್ದಾಗ ಇದೇ ರೀತಿಯ ಮನವಿಯನ್ನು ಬಂದಿರುವಂಥ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ಚರ್ಚೆ ಮಾಡಿದ ನಂತರ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕರೆದು ಅದರ ಉಪಸಮಿತಿಯಲ್ಲಿ ನಾನು ಒಬ್ಬ ಸದಸ್ಯನಾಗಿದ್ದೆ. ಅವತ್ತು ನನಗೆ ಭಾಳ ಹತ್ತಿರದಿಂದ ಗೊತ್ತು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಇದನ್ನು 2Aನೇ ಸೇರಿಸಬೇಕನ್ನುವಂಥ ದೃಢ ಸಂಕಲ್ಪದಿಂದ ಇದನ್ನು ಮಾಡಿರುವಂಥದ್ರಲ್ಲಿ ಕಾನೂನು ತೊಡಕ್ಕೆ ಬಂದು ಅವತ್ತು ಜಾತಿ ಕಾಲದಲ್ಲಿ ಇರದೇ ಇರುವಂಥದ್ದನ್ನು 3Bಗೆ ಸೇರಿಸಿರುವಂಥವ್ರು ಸನ್ಮಾನ್ಯ ಯಡಿಯೂರಪ್ಪನವರು. ನಾನು ಇವತ್ತು ಹೇಳ್ತಾ ಇದ್ದೇನೆ, ಒಂದು ಹೆಜ್ಜೆ ಮುಂದೆ ಹೋಗಿ ಕೇವಲ ವೀರಶೈವ ಲಿಂಗಾಯತ ಪಂಚಮಸಾಲಿಗೆ ಅಷ್ಟೇ 2Aಗಲ್ಲ, ಸಮಸ್ತ ವೀರಶೈವ ಲಿಂಗಾಯತ ಪಂಚಮಸಾಲಿಯನ್ನು 2Aಗೆ ಸೇರಿಸಬೇಕನ್ನುವಂಥದ್ದು ನನ್ನ ವೈಯಕ್ತಿಕ. ಯಾಕಂದ್ರೆ ಅದರಲ್ಲಿ ಎಲ್ಲ ಒಳಪಂಗಡಗಳನ್ನು टू एक्स ಸೇರಿಸಬೇಕು ಯಾಕಂದ್ರೆ ಬಹಳ ಚಿಕ್ಕ ಚಿಕ್ಕ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅವರು ಬೆಂಗಳೂರು ಮುಟ್ಲಿಕ್ಕೆ ವಿಧಾನಸೌಧಕ್ಕೆ ಬರಲಿಕ್ಕೆ ಆಗದೇ ಇರುವಂತವರು ಇದ್ದಾರೆ ಮತ್ತೆ ಅವರಿಗೆ ನಾವು ಅನ್ಯಾಯ ಮಾಡಿದಂಗೆ ಆಗುತ್ತೆ ಈ ವೀರಶೈವ ಲಿಂಗಾಯತ ಪಂಚಮಸಾಲಿ ಸೇರಲೇಬೇಕು ಯಾಕಂದ್ರೆ ಇವರ ಮೂಲ ಕಸಬು ಒಕ್ಕಲ್ತನ ಮಾಡುವಂತವರೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತವರು ಹೊಲಗದ್ದೆಗಳಲ್ಲಿ ಇರುವಂತವರು ಮತ್ತು ಶಿಕ್ಷಣದ ವ್ಯವಸ್ಥೆಯಲ್ಲಿ ಜಾಬ್ಗಳಲ್ಲಿ ಇವರು ಸಾಕಷ್ಟು ನಿರ್ಲಕ್ಷ್ಯ ಇಲ್ಲಿವರೆಗೆ ಆಗಿದೆ ನಾವು ಹೇಳುವಂತದ್ದು ಇಷ್ಟನೇ ದೇಶಕ್ಕೆ ಅನ್ನ ಹಾಕುವಂತ ರೈತ ಆ ಹೆಚ್ಚಿನ ರೈತ ಕೆಲಸ ಮಾಡುವಂತವನು ಈ ಪಂಚಮಸಾಲಿ ಸಮಾಜದವರು ಅದರ ಸಲುವಾಗಿ ಇವರೇನು ಈ ಚುನಾವಣೆಯ ಒಂದು ರಾಜಕೀಯ ಮೀಸಲಾತಿಯನ್ನು ಇವರು ಕೇಳ್ತಾ ಇಲ್ಲ ಕೇವಲ ಶಿಕ್ಷಣ ಮತ್ತು ಜಾಬ್ನಲ್ಲಿ ಮಾತ್ರ ಇವರ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ ಇದು ಸೂಕ್ತ ಇದೆ ಅನ್ನುವಂಥದ್ದಿದೆ ಮತ್ತು ಇದಕ್ಕೆ ಯಡಿಯೂರಪ್ಪನವರು ಬದ್ಧವಾಗಿದ್ದಾರೆ ನಾನು ಈ ವಿಶೇಷವಾಗಿ ತಮ್ಮ ಮುಖಾಂತರ ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿಯವರನ್ನು ವಿನಂತಿಯನ್ನು ಮಾಡ್ತೇನೆ ದಯವಿಟ್ಟು ನೀವು ಸನ್ಮಾನ್ಯ ವಿಜಯಾನಂದ ಕಾಶಪ್ಪನವರು ಮತ್ತು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಬ್ಬರು ಹೇಳಿದ್ದಕ್ಕೆ ಮಾತ್ರ ನೀವು ತಾಳ ಹಾಕುವಂಥದ್ದು ಆಗಬಾರ್ದು ಯಾಕಂದ್ರೆ ಇದರಿಂದ 80 ಲಕ್ಷ ಜನ ಇದೆ ನೀವು ಏನಾದರೂ ಇವತ್ತಿದು ಆಗದೇ ಇದ್ರೆ ಮೂಲ ಕಾರಣ ನೀವು ಜವಾಬ್ದಾರಿ ಆಗ್ತೀರಿ ನಾವಿಬ್ಬರು ಜವಾಬ್ದಾರಿ ಇರುವಂಥ ಸಚಿವರು ಮತ್ತು 14-15 ಜನ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಸಮಾಜದ ಹಿರಿಯರು ಎಲ್ಲರೂ ಕೂಡಿ ನಾವು ಮಾತು ಕೊಡ್ತಾ ಇದ್ದೀವಿ ಇದು ಒಂದು ಪ್ರೊಸೆಸ್ನಲ್ಲಿ ಹೊರಟಿದೆ ಓವರ್ನೈಟ್ದಲ್ಲಿ ಮಾಡುವಂಥದ್ದಲ್ಲ ಈಗಾಗಲೇ ನಾವು ಹಂತ ಹಂತವಾಗಿ ತ್ರಿವಿಧದಲ್ಲಿ ಬಂದ ನಂತರ ಮತ್ತೆ ಮನವಿಯನ್ನು ಇವರು ಕೊಟ್ಟ ಮೇಲೆ ಈಗ ಅದನ್ನು ಹಿಂದುಳಿದ ಆಯೋಗದ ಅಧ್ಯಕ್ಷರಿಗೆ ಶಿಫಾರಸು ಮಾಡಿ ಗೌರ್ಮೆಂಟು ಗೆಜೆಟ್ ಮಾಡಿದೆ ಈಗ ಅವರು ಅಭ್ಯಾಸ ಸ್ಟಾರ್ಟ್ ಮಾಡಿದ್ದಾರೆ ಅವರು ಕ್ವಾಜಿ ಜುಡಿಷಿಯಲ್ ಒಂದು ಬಾಡಿ ಆಗಿರೋದ್ರಿಂದ ನಾವು ಇಷ್ಟೇ ದಿವಸದಲ್ಲಿ ಅದನ್ನು ರಿಪೋರ್ಟನ್ನು ಕೊಡಿ ಅಂತ ಹೇಳಿಕ್ಕಾಗೋದಿಲ್ಲ ಅದ್ರ ಸಲುವಾಗಿ ರಿಪೋರ್ಟ್ ಬರೋರಿಗೆ ಕಾಯೋಣ ಈಗ 70 ವರ್ಷದಿಂದ ನಾವು ಕಾಯ್ದೀವಿ ಇನ್ನೊಂದು ತಿಂಗಳು 3 ತಿಂಗಳು ಕಾಯುವಂಥದ್ರಲ್ಲಿ ಏನು ತಪ್ಪಿಲ್ಲ ನೀವು ಇವತ್ತೇ ಮಾಡಬೇಕು ನಾನು ಉಪವಾಸ ಕೊಡ್ತೀನಿ ಅಮರ ಉಪವಾಸ ಕೊಡ್ತೀನಿ ಅಂದರೆ ಇದರಲ್ಲಿ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿದೆ ನಾನು ಇನ್ನೊಂದು ಹೇಳ್ತೇನೆ ಸನ್ಮಾನ್ಯ ಸಹೋದರ ವಿಜಯಾನಂದ ಕಾಶಪ್ಪನವರಿಗೆ ನಿಮ್ಮ ತಂದೆಯವರು ಶಾಸಕರಾಗಿದ್ದರು ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ನಿಮ್ಮದೇ ಸರ್ಕಾರ ಇತ್ತು ಅವಾಗೇ ನಿಮ್ಮ ತಂದೆಯವರೇ ರಾಜ್ಯ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾಗಿದ್ದರು ಅವಾಗ ಯಾಕೆ ಮಾಡಲಿಲ್ಲಪ್ಪ ನೀನು ಅವಾಗ ಎಲ್ಲಿ ಹೋಗಿತ್ತು ನೀನು ಬಾರ್ಕೋಲು ಅವಾಗ ಎಲ್ಲಿ ಹೋಗಿತ್ತು ನಿಂದು ಪಾದಯಾತ್ರೆ ಅಲ್ಲಿಂದ ಇಲ್ಲಿ ತನಕ ಬರೋರಿಗೆ ಒಂದು ನಿಂದೆ ಒಂದು ಕ್ಯಾಸೆಟ್ ಮಾಡ್ಕೊಂಡು ಡಬ್ಬಿ ಹಾಕೊಂಡು ಅಡ್ಡಾಡ್ತೀಯಲ್ಲ ಅವಾಗ ನಿಮ್ಮ ತಂದೆಯವರಾಯಿತು ನಿಮ್ಮ ತಾಯಿಯವರು ಶಾಸಕರಾಗಿದ್ದರು ನೀನು ಶಾಸಕನಾಗಿದ್ದೆ ಒಂದು ಸ್ವಲ್ಪ ಮೈಮೇಲೆ ಜ್ಞಾನ ಇಟ್ಕೊಂಡು ಮಾತಾಡಬೇಕು ಎಲ್ಲ ಮಾತಾಡದಿದ್ರೆ ಈ ರೀತಿ ಆಗೋದ್ರಿಂದ ಈ ಸಮಾಜಕ್ಕೆ ಇವತ್ತು 2A ಸಿಗ್ತಾ ಇತ್ತಂದ್ರೆ ಸಿಗದೇ ಇದ್ರೆ ಅದಕ್ಕೆ ಮೂಲ ಕಾರಣ ನೀವು ಇಬ್ರು ಆಗ್ತಾ ಇದ್ದೀರಾ ನಾವೇನು ಒಂದೊಂದು ವರ್ಷ 2 ವರ್ಷ ಸಮಯ ಕೇಳ್ತಾ ಇಲ್ಲ ಅದು ಅದರದೇ ಆಗಿರುವಂಥ ಒಂದು ಪ್ರೊಸೀಜರ್ ಇರ್ತಾ ಇರೋದ್ರಿಂದ ಆ ಪ್ರೊಸೀಜರ್ದ ರಿಪೋರ್ಟ್ ಬರೋವರೆಗೆ ಕಾಯಬೇಕು ಅನ್ನೋಂಥ ವಿನಂತಿ ಇದೆ ಇದಕ್ಕೆ ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ ನಮಗೆ ಸಿಎಂ ಮೇಲೆ ವಿಶ್ವಾಸ ಇದೆ ಸಿಎಂ ಅವ್ರು ಮಾಡಿಕೊಡ್ತಾರೆ ಅನ್ನುವಂಥದ್ದು 100% ನಮ್ಗೆ ವಿಶ್ವಾಸ ಇರೋದ್ರಿಂದ ಅದರ ಸಲುವಾಗಿ ತಾವು ಇದನ್ನು ಏನಿವತ್ತು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀರಿ ಅದನ್ನು ಬಿಡಬೇಕು ಕೇವಲ ಪೇಪರ್ ಟೈಗರ್ ಆಗಿ ಕೆಲಸ ಮಾಡೋಂಥದ್ದು ಬಿಡಬೇಕು ನೀನು ನಾವು ನೋಡ್ತಾ ಇದ್ದೀವಿ ಇದು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾವೇಶನೇ ಆಗಲಿಲ್ಲ ಅದು ಒಂದು ಕಾಂಗ್ರೆಸ್ಸಿನ ಸಮಾವೇಶ ಕಾಶಪ್ಪನವ್ರ ಕುಟುಂಬದ ಸಮಾವೇಶ ಅನ್ನೋಂಗಾಯಿತು ದುಡ್ಡು ಎಲ್ಲಿಂದ ತರ್ತಾ ಇದ್ದೀರಿ ಅದಂತ ಯಾರೋ ಸಣ್ಣ ಪುಟ್ಟ ಹೊಲದಲ್ಲಿ ಕೆಲಸ ಮಾಡಿರುವಂಥವ್ರು 10 ರೂಪಾಯಿ 100 ರೂಪಾಯಿ ಕೊಟ್ಟಿರುವಂಥವ್ರು ಎಲ್ಲ ಕೂಡಿಸಿರುವಂಥದ್ದನ್ನು ನೀವು ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ಸ್ವಂತಕ್ಕೆ ಉಪಯೋಗ ಮಾಡ್ಕೊಳ್ಳುವಂಥದ್ದು ಇದು ಸರಿಯಲ್ಲ ಅದರ ಸಲುವಾಗಿ ಎಲ್ಲದಕ್ಕೂ ಸರಿಯಾದ ರೀತಿಯಿಂದ ಸಮಾಜದ ಹಿರಿಯರ ಕಟ್ಟಕಡೆ ಮನುಷ್ಯನ ಒಂದು ವಿಶ್ವಾಸವನ್ನು ಗಳಿಸಿ ಅವರ ಆಶೀರ್ವಾದ ಪಡೆದು ಮುಂದೆ ಹೋಗುವಂಥದ್ದು ಮಾಡಬೇಕು ಭಾಳ ಮುಖ್ಯವಾಗಿ ನಾನು ಕೇಳ್ತೇನೆ ಇವತ್ತು ಸ್ವಾಮೀಜಿ ಅವರಿಗೆ ಮತ್ತು ಕಾಶಪ್ಪನವ್ರಿಗೆ ನಿಮ್ಗೆ ರಾಷ್ಟ್ರೀಯ ಅಧ್ಯಕ್ಷತೆಯಲ್ಲಿ ಘೋಷಣೆ ಮಾಡ್ಕೊಂಡ್ರಿ ಎಲ್ಲರ ಮುಂದಿದ್ದಾಗ ಯಾರ ಕಡೆ ಮಾತಾಡಿದ್ರಿ ನಾವು 15 ಜನ ಎಮ್ ಎಲ್ ಇದ್ದೀವಿ MP ಅವರು ಇದ್ದೀವಿ ಮತ್ತು ಸಮಾಜದ ಎರಡು ಪೀಠದ ಹಿರಿಯರಿದ್ದಾರೆ ಆ ಕಮಿಟಿ ಬಾಡಿ ಇದೆ ಯಾರನ್ನೂ ಒಬ್ರೊಬ್ರು ಕಳಿಸಲಾರದೆ ಅವ್ರ ಕೈಯಲ್ಲಿ ಮೈಕ್ ಸಿಕ್ಕಾಗ ಅನೌನ್ಸ್ ಮಾಡೋದು ಧ್ವಜ ಕೊಡ್ತಾ ಇದ್ದೀರಿ ಇದು ಯಾರಿಗೂ ಇಷ್ಟ ಇಲ್ಲ ಅದು ಸ್ವಯಂ ಘೋಷಿತವಾಗಿರುವಂಥ ರಾಷ್ಟ್ರೀಯ ಅಧ್ಯಕ್ಷ ಒಂದು ಇದರ ಮಂಡಳ ಅಧ್ಯಕ್ಷ ಆಗುವಂಥದ್ದು ಸಹಿತ ಯೋಗ್ಯತೆ ಇಲ್ಲ ಸ್ವಯಂ ಘೋಷಿತ ಮಾಡಿ ನಮ್ಮ ಸಮಾಜದ ಹೆಸರನ್ನ ಮರ್ಯಾದೆಯನ್ನು ಕಳಿಸುವಂಥ ವ್ಯಕ್ತಿ ಕಾಶಪ್ಪನವ್ರು ಮಾಡ್ತಾ ಇದ್ದಾರೆ ಇದಾಗ ನಿಂದಿರಬೇಕಿದು ಅವನ ಇತಿಹಾಸ ತೆಗೆದುಕೊಂಡು ಹೋದರೆ ಇದೇ ತಿಂಗಳಲ್ಲಿ ಹೇಳ್ತಾ ಇದ್ದೇನೆ ಮೊನ್ನೆ ಪೊಲೀಸರ ಮೇಲೆ ಕೈ ಎದೆ ಮೇಲೆ ಅಂಗಿ ಇಡುವಂಥ ಕೆಲಸ ಈಗ 1 ತಿಂಗಳ ಹಿಂದೆ ನಡೆದಿದೆ ಹುಣಗುನ್ ತಾಲೂಕಲ್ಲಿ FIR ಆಗಿದೆ CPI ಮೇಲೆ ಆಗಿರುವಂಥದ್ದು ಎಲ್ಲ ಟಿವಿದಲ್ಲಿ ಬಂದಿದೆ ಬಾಗಲಕೋಟೆ DCC ಬ್ಯಾಂಕ್ದಲ್ಲಿ ಚುನಾವಣೆ ಆದಾಗ ಅಲ್ಲಿ ಅವರು ಸಿಂಗ್ಲರ್ದಿಂದ ಪದ ಉಪಯೋಗ ಮಾಡಿರುವಂಥದ್ದು ಹಾಲಾಗಿರುವಂಥ ಘಟನೆ ಇಲ್ಲಿ ಬೆಂಗಳೂರಲ್ಲಿ ಒಂದು ಡಿನ್ನರ್ ಆಗಿರುವಂಥ ಸಂದರ್ಭದಲ್ಲಿ ಆ ಘಟನೆ ನಡೆದಿರುವಂಥದ್ದು ಅದು FIR ಆಗಿರುವಂಥದ್ದು ಇಂಥ ಒಂದು 100 ಕೇಸ್ಗಳಿರುವಂಥ ವ್ಯಕ್ತಿ ನಮ್ಮ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷನು ಅಂತದನ್ನ ನಾವು ಹೇಳಿದ್ರೆ ಅದು ನಮ್ಮ ಸಮಾಜಕ್ಕೆ ಒಂದು ಕಪ್ಪುಚುಕ್ಕೆ ಆಗ್ತದೆ. ಅದಕ್ಕೆ ನಾನು ಸ್ವಾಮೀಜಿ ಅವರಿಗೆ ಹೇಳ್ತೇನೆ, ಇದನ್ನ ಯಾರು ಒಪ್ಪೋದಿಲ್ಲ. ನಾನು ಈ ರಾಷ್ಟ್ರೀಯ ಅಧ್ಯಕ್ಷ ಆಗಲಿ, ರಾಜ್ಯ ಅಧ್ಯಕ್ಷ ಆಗಲಿ, ಜಿಲ್ಲಾಧ್ಯಕ್ಷ ಆಗಲಿ ಯಾರು ಯಾವುದೇ ಪಕ್ಷಕ್ಕೆ ಸೇರಿದಿರುವಂಥವ್ರು ಆಗಬೇಕು. ಯಾವುದೇ ಬಿಜೆಪಿಯಲ್ಲಿ ಇರುವಂಥವ್ರು ಮಾಡಿದರೆ ಆ ಪಕ್ಷದವ್ರನ್ನ ಹಿತ ಕಾಪಾಡ್ತಾನೆ, ಕಾಂಗ್ರೆಸ್ ಅವರಿದ್ರೆ ಕಾಂಗ್ರೆಸ್ ಹಿತ ಕಾಪಾಡ್ತಾನೆ, ಸಮಾಜದ ಹಿತ ಕಾಪಾಡೋದಿಲ್ಲ. ಇದನ್ನು ಸಮಾಜಕ್ಕೆ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಅದರ ಸಲುವಾಗಿ ಇವರು ಎರಡೂ ಯಾವುದೇ ಅಧ್ಯಕ್ಷರು ಪದಾಧಿಕಾರಿಗಳು ಯಾವುದು ಎರಡೂ ಪೀಠದಲ್ಲಿ ಆಗಬೇಕಾಗಿರುವಂಥವ್ರು ಇದು ಪಕ್ಷಕ್ಕೆ ಸೀಮಿತ ಆಗದೇ ಇರುವಂಥವ್ರು ಇರಬೇಕು, ರಾಜಕೀಯೇತರವಾಗಿರುವಂಥವ್ರು ಇರಬೇಕು. ಎಲ್ಲ ನಾವು ಜನಪ್ರತಿನಿಧಿಗಳನ್ನ ವಿಶೇಷ ಪ್ರತಿನಿಧಿಗಳನ್ನ ಕರೀಲಿ, ಅದರ ಡಿಸಿಗ್ನೇಷನ್ ಇರುವಂಥವ್ರು ಪಕ್ಷಾತೀತವಾಗಿರಬೇಕು ಅನ್ನೋಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಸಮಾಜವಾಗಿರುವಂಥ 6.25 ಕೋಟಿ ಜನರಲ್ಲಿ 1,25,000ಕ್ಕಿಂತಲೂ ಹೆಚ್ಚು ಜನ ಇರುವಂಥ ಆಲ್ಮೋಸ್ಟ್ 1,25,00,000 ಇರುವಂಥ 25%ಕ್ಕಿಂತಲೂ ಹೆಚ್ಚು ಇರುವಂಥ ಈ ಜನಸಂಖ್ಯೆಗೆ ಒಂದು ವೀರಶೈವ ಲಿಂಗಾಯತ ಸಮಾಜದ ಒಂದು ಟ್ರಸ್ಟ್ ಅನ್ನು ಮಾಡೋದ್ರ ಮುಖಾಂತರ, ಪ್ರಾಧಿಕಾರವನ್ನು ಮಾಡೋದ್ರ ಮುಖಾಂತರ 500 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅಭಿವೃದ್ಧಿ ನಿಗಮವನ್ನು ಮಾಡೋದ್ರ ಮುಖಾಂತರ 500 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸಣ್ಣ ಮಾತಲ್ಲ, ಇದರಲ್ಲಿ ಸಬ್ ಕಾಸ್ಟ್ನಲ್ಲಿ ಬರುವಂಥವ್ರು ಎಲ್ಲರಿಗೂ ಅನುಕೂಲತೆ ಆಗ್ತದೆ. ಇದರಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದಾರೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದಂಥವ್ರಿಗೆ ಎಲ್ಲರಿಗೂ ಅನುಕೂಲತೆ ಆಗ್ತದೆ. ಅವರಿಗೆ ಇದರದ ಅನುಕೂಲತೆಯನ್ನು ಪಡಿಬೇಕು. ಇದರ ಜೊತೆಗೆ ಇನ್ನೂ ಸಲಹೆಗಳನ್ನು ಕೊಡಲಿ. ಏನಾದರೂ ಸಲಹೆಗಳನ್ನು ಕೊಟ್ಟರೆ ಇದು ಎಂಟೈರ್ ನಮ್ಮ ಉದ್ದೇಶ ಇರುವಂಥದ್ದು, ಸನ್ಮಾನ್ಯ ಯಡಿಯೂರಪ್ಪನವ್ರ ಉದ್ದೇಶ ಇರುವಂಥದ್ದು ವೀರಶೈವ ಲಿಂಗಾಯತ ಸಮಾಜ ಸ್ಪ್ಲಿಟ್ ಆಗಬಾರ್ದು, ಒಡಿಬಾರ್ದು, ಒಂದಾಗಿರಬೇಕು. ಒಂದಾಗಿದ್ರೇ ಶಕ್ತಿ ಹೆಚ್ಚಾಗಿರ್ತದೆ ಅನ್ನೋದ್ರ ಮೂಲಕವಾಗಿ ಯಾರೇ ವೀರಶೈವ ಲಿಂಗಾಯತ ಸಮಾಜದ ಒಂದು ಪ್ರಾಧಿಕಾರವನ್ನು ಬೇರೆ ಬೇರೆ ಇಂಡಿವಿಜುವಲ್ ಕಮಿಟಿ ಕೇಳಾರ್ದೇ ಇದೇ ಕಮಿಟಿ ಕೇಳಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ.